ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂಐ ಅಥವಾ ಮಲ್ಲಪ್ಪ ಜೋತಾವರ. ಅದಾನಿ ಎಲ್ಲ ಪತ್ರಿಕೆಗಳು ತುಂಬ, ಎಲ್ಲ ಮೀಡಿಯಾಗಳು ತುಂಬ ಅವ್ರದ್ದೇ ಚರ್ಚೆ ಅದಾನಿ ಮತ್ತು ಅವ್ರ ಸಮೂಹದ ಬಗ್ಗೆ. ಯಾಕೆಂದರೆ ಸೌರಶಕ್ತಿ ಅಥವಾ ಈ ಒಂದು ಸೂರ್ಯನಿಂದಾಗಲಿ ಪವನ ಗಾಳಿಯಿಂದಾಗಲಿ ಹುಟ್ಟುವಂಥ ವಿದ್ಯುತ್ತನ್ನು ತಯಾರಿ ಮಾಡೋರ ಜೊತೆಗೆ ನಡೆಕೊಳ್ಳೋರು ನಡ್ಕೊಂಡು ಜೀನ್ಸಿ ಮಾಡುವಂಥ ಕೆಲಸವನ್ನು ಮಾಡೋದಕ್ಕಾಗಿ ಒಂದು ದೊಡ್ಡ ಬಲಿಯನ್ನು ಹೇಳದ. ಆ ದಿಸೆಯಲ್ಲಿ ಲಂಚದ ರೂಪದಲ್ಲೇ ದುಡ್ಡಿನ ಹಂಚೆ ಇವತ್ತು FBI ಅದು ಅಮೆರಿಕೆಯ ಒಂದು ಸಂಸ್ಥೆ. ಆ ಫೆಡರಲ್ ಇನ್ವೆಸ್ಟಿಗೇಷನ್ ಅದೇನು ಬ್ಯೂರೋ ಅದ, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಏನದ, ಅದು ಇವತ್ತು ಅವ್ರ ಮೇಲೆ ಆರೋಪ ಮಾಡಿದೆ. ಇವರು ಲಂಚವನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಹೆಚ್ಚು ಕಡಿಮೆ 2100 ಕೋಟಿಗಳಷ್ಟು ಲಂಚವನ್ನು ಹಂಚಿದ್ದಾರೆ. ಯಾಕೆ ಹಂಚಿದ್ರು ಲಂಚ, ಏನು ಕಾರಣ ಹಂಚಿದ್ರು ಅನ್ನೋದಲ್ಲೇ ಯಾರು ವಾರಂಟು ಹೊರಡಿಸಿದಾರೆ ವಿತ್ ರೆಕಾರ್ಡ್. ಯಾಕಪ್ಪ ಅಂದ್ರೆ ಇಲ್ಲೇ ವಿನೀತ್ ಜೈನ್ರ ಆಗಿರ್ಬೋದು, ಮುಂದೆ ಅದೇ ಕಾರ ಸೌರಭ್ ಅಗರ್ವಾಲ್ರಾಗಿರ್ಬೋದು, ಇಂಥವ್ರು ಇವ್ರ ಸಮೂಹದಲ್ಲಿದ್ದಂಥ ಕೆಲಸಗಾರರೆಲ್ಲ ಇವರು, ಅಥವಾ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು, ಇವರ ಒಂದು ಮೊಬೈಲ್ ದಾಖಲೆಗಳ ಮೂಲಕ ಇನ್ನುಳಿದ ಮೂಲಕ ಇವತ್ತು ನಮ್ಮ ಈ ಅಮೇರಿಕೆಯ ಅಲ್ಲಿ ನ್ಯಾಯಾಂಗ ಇದ್ದಿದ್ದು ಇವತ್ತು ಜೂರಿಯವ್ರ ಕಡೆಯಿಂದ ಇವರಿಗೆ ಬಂಧನದ ಒಂದು ವಾರಂಟನ್ನು ಹೊರಡಿಸಿದ್ದಾರೆ. ನಿಜವಾಗಿಯೂ ಇದೊಂದು ತಲೆ ತಗ್ಗಿಸುವಂಥ ಕೆಲಸ. ಈಗಾಗಲೇ ಹಿಂಡೆನ್ಬರ್ಗ್ ರಿಪೋರ್ಟ್ ನೀವು ಕೇಳಿರ್ಬೋದು, ಅದನ್ನು ಆ ಸಂದರ್ಭದಲ್ಲಿ ಲಕ್ಷಾವಧಿ ಕೋಟಿಗಳಲ್ಲೇ ನಮ್ಮ ಈ ಸೆಬಿ ಅಂದರೆ ಈ ಷೇರು ಮಾರ್ಕೆಟ್ನೆಲ್ಲ ಏನೇನು ಆಯಿತು ಗದ್ದಲ ಅಂತಾರೆ, ಮತ್ತು ಹೀಗಾಗಿ ಹೇಗೆ ಅಲ್ಲಿ ಷೇರ್ ಮಾರ್ಕೆಟ್ ಬಿದ್ದು ಹೋಯಿತು ಅನ್ನೋ ಸಹಿತ ನಾವು ನೋಡಿದ್ವಿ. ಎಲ್ಲ ನೆಲೆಯಲ್ಲಿ ಇವತ್ತು ಮತ್ತೊಮ್ಮೆ ಅದಾನಿಯವರು ಚರ್ಚೆಗೆ ಬಂದುಬಿಟ್ಟಿದ್ದಾರೆ. ಚರ್ಚೆಗೆ ಅಷ್ಟೇ ಅಲ್ಲ, ಈ ಸಲ ಅವರು ಶಿಕ್ಷೆ ಸಿಗ್ತಾರೆ ಏನಂತ. ಆದರೆ ನಮ್ಮ ರಾಹುಲ್ ಗಾಂಧಿ ಅವರು ಇಲ್ಲ, ಅವ್ರ ಶಿಕ್ಷೆ ಆಗುವುದಿಲ್ಲ, ಯಾಕಂದರೆ ಅವರಿಗೆ ಮೋದಿಯವರ ರಕ್ಷಣೆ ಅದ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಇದರಲ್ಲಿ ಬರುತ್ತಿರುವಂಥದ್ದೆಲ್ಲ ಮೋದಿಯವ್ರಿಗೆ ಹೋಗುತ್ತಿರುವುದರಿಂದಾಗಿ ಮೋದಿಯವ್ರನ್ನ ಮೊದಲು ಹಿಡಿಬೇಕಾಗಿದೆ ಅನ್ನುವಂಥ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಸ್ಕ್ಯಾಂಡಲ್. ಇದು ಎಂಥ ಸ್ಕ್ಯಾಂಡಲಪ್ಪ ಅಂತಂದ್ರೆ ಇದರಿಂದ ಉಳಿದು ಭಾಳ ಕಷ್ಟ ಅದ ಅಂತಾರೆ. ಯಾಕಂತಂದರೆ ಈಗ ನೋಡಿರಿ, ನಿಮ್ಗೆ ಹೇಳಿದ್ನಲ್ಲ, ಸೂರ್ಯನಿಂದ ಹುಟ್ಟುತ್ತಿರುವಂಥ ಎನರ್ಜಿ ಆಗಿರ್ಬೋದು, ಅದಕ್ಕೆ ಪವನದಿಂದ ಗಾಳಿಯಿಂದ ಬರುತ್ತಿರುವಂಥ ಎನರ್ಜಿಗೆ ಕಾಂಟ್ರಾಕ್ಟ್ ತೊಗೊಂಡು ಇಂಟರ್ನ್ಯಾಷನಲ್ಲೇ ಅದನ್ನು ಮಾಡ್ಕೊಂಡು ಬಂದು ಇಲ್ಲಿ ಮಾರು ಬೇರೆ ಬೇರೆ ದೇಶಗಳಿಂದ ತಂದು ಇಲ್ಲಿ ನಮ್ಮ ಪ್ರೈವೇಟ್ ಕಂಪ್ನಿಗಳಿಗೆ ಅದನ್ನು ಇಟ್ಟಾಗ ಅನೇಕ ಪ್ರೈವೇಟ್ ಕಂಪ್ನಿಗಳ ರೇಟ್ ನೋಡಿದಾಗ ಅವರಿಗೆ ರೇಟ್ ಹೊಂದಾಣಿಕೆ ಆಗಲ್ಲ, ಅತಿ ಹೆಚ್ಚು ಅನಿಸಿದಾಗ ಪ್ರೈವೇಟ್ದವರು ಅದರಲ್ಲಿ ಆಸಕ್ತಿ ತೊಗೊಳ್ಳಿಲ್ಲ ಆ ಈ ಒಂದು ವಿದ್ಯುತ್ತಿನ ಖರೀದಿ ಮಾಡೋ ಸಲುವಾಗ. ಈ ಸಂದರ್ಭದಲ್ಲೇ ಇವರು ಏನು ಮಾಡಿದ್ರಪ್ಪ ಅಂದರೆ ಈ ರಾಜ್ಯ ಸರ್ಕಾರಗಳನ್ನ ಹಿಡ್ಕೊಳ್ಳೋದು. ರಾಜ್ಯ ಸರ್ಕಾರ ವಿಶೇಷವಾಗಿ ನಿಮಗೆ ಗೊತ್ತಿದ್ದಂಗೆ ಈಗಾಗಲೇ ಪತ್ರಿಕೆಗಳಲ್ಲಿ ಬಂದಾಗ ನಮ್ಮ ಜಮ್ಮು ಕಾಶ್ಮೀರ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಇಂಥ ರಾಜ್ಯಗಳನ್ನು ರಾಜ್ಯ ಸರ್ಕಾರಗಳು ಹಿಡಿಯುವಂಥದ್ದು. ಯಾಕಪ್ಪಂದ್ರೆ ಸರ್ಕಾರಗಳು ಅಂದರೆ ರಾಜಕಾರಣಿಗಳು ಇದ್ದೇ ಇರ್ತಾರಲ್ಲ, ರಾಜಕಾರಣಿಗಳು ಏನಪ್ಪ ಅಂತಂದ್ರೆ ತಮ್ಮ ಲಾಭಕ್ಕೂ ದುಡ್ತಾ ಇರ್ತಾರೆ, ಪರ್ಸನಲ್ ಶಸ್ತುಗೂ ದುಡ್ತಾ ಇರ್ತಾರೆ, ವಿದ್ಯುತ್ ಎಷ್ಟು ಹುಟ್ಟಾಗಿ ಜನರಿಗೆ ಹೋದ್ರೆ ಅವ್ರಿಗೇನು ಆಗಬೇಕಾಗಿದೆ, ಅದಕ್ಕಾಗಿ ಅದನ್ನು ಹಿಡ್ಕೊಂಡು ಅಲ್ಲಿಯ ಅಧಿಕಾರ ಶಾಹಿಗಳಿಗೆ ಇವರು ರೊಕ್ಕ ಹಂಚಿದ್ದಾರೆ ಅನ್ನುವಂಥ ಮಾತು. ಅದರಲ್ಲೂ ಅಜೂರಿ ಅನ್ನುತ್ತಿರುವಂಥ ಸಂಸ್ಥೆಯಿಂದ ಈ ಖರೀದಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಈ ನಮ್ಮ ಅದಾನಿಯವರು ಮತ್ತು ಅದು ಗ್ರೂಪ್. ಹೀಗಾಗಿ ಈ ಅದಾನಿ ಗ್ರೂಪ್ಗೆ ಇವತ್ತು ಬಂಧನದ ಒಂದು ವಾರಂಟ್ ಇಶ್ಯೂ ಮಾಡಿದ್ದಾರೆ, ಇವ್ರನ್ನ ಲಂಚ ಕೊಡ್ತಾ ಇದ್ದಾರಪ್ಪ. ಇದು ಎರಡೂ ದೇಶಗಳ ಒಂದು ನಮ್ಮ ಸಂವಿಧಾನಕ್ಕೆ ವಿರೋಧಿ ಆದಂಥ ಕೆಲಸಗಳು ಅಂತೇಳಿ ಇವತ್ತು ಸ್ಪಷ್ಟವಾಗಿ ಅದಾನಿಯವರು ಈ ಒಂದು ಆರೋಪ ಮಾಡಿದ್ದಾರೆ. ಆದರೆ ಈ ಆರೋಪನ ತಿರಸ್ಕಾರ ಮಾಡಿದಾರೆ ಮತ್ತು ಬೇರೆ ಅದಾನಿಯವರು ಅಂತ ಸಹಜ, ಮತ್ತು ಅದು ನಿಮಗೂ ಗೊತ್ತದೆ ನಮಗೂ ಗೊತ್ತದೆ. ಜಗತ್ತಿನಲ್ಲೇ ಎಲ್ಲ ಅಪರಾಧಿಗಳು ನಮ್ಮ ತಪ್ಪಾಗಿರ್ಬೋದು ಅಂದ್ರೆ ಈ ಕೋರ್ಟು ಕಚೇರಿನೂ ಇರ್ತಿರಲಿಲ್ಲ, ಯಾಕಂದರೆ ಆ ಹುಟ್ಟಿಗೆ ಆಸ್ಪತ್ರೆ ಇರ್ತಿರಲಿಲ್ಲ. ಇಷ್ಟೆಲ್ಲ ನಡೆದರೂ ಇನ್ನೂ ಅದಾನಿಯವ್ರ ಸಮೂಹ ಹೇಳ್ತದೆ ಏ ನಮಗೇನು ಸಂಬಂಧ ಇಲ್ಲ, ಸುಮ್ಮನೆ ಆರೋಪ ಮಾಡ್ತಾರೆ, ನಮ್ಮ ಹೆಸರು ಕಳಿಸ್ತಾ ಇದ್ದಾರೆ, ಹಿಂದೆ ಹಿಂಡೆನ್ಬರ್ಗ್ದಲ್ಲೂ ಆ ಹೆಸರು ಕಳಿಸಿದ್ರು ಈಗ ಕಳಿಸ್ತಾ ಇದ್ದಾರೆ, ನಮ್ಮ ಒಂದು ಏಳಿಗೆಯನ್ನು ನೋಡಲಾರದ ಇಂಥ ಮಾತು ಮಾತಾಡ್ತಿದ್ದಾರೆ ಅಂತೇಳಿ ಅದು ಆರೋಪ ಈಗ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಂದಿ ನಿಲ್ತದೋ ಬಿಡ್ತದೋ ಬೇರೆ ವಿಷಯ, ಬಟ್ ಮೋದಿಯವರ ಸಹಕಾರ ಮಾತ್ರ ಇದ್ದಿದ್ದೇನು ಸುಳ್ಳಲ್ಲ ಇಲ್ಲ. ಯಾಕೆಂದರೆ ಸೆಬಿ ಬುಚ್ಚಿದ್ದ ಹೆಣ್ಮಗಳಿದ್ದರು ಅವರು, ಅವ್ರ ಸಹಿತ ಸರಿಯಾಗಿ ಎನ್ಕ್ವೈರಿ ಮಾಡಲಿಲ್ಲ. ಇವರು ಸುಪ್ರೀಂ ಕೋರ್ಟ್ಗೆ ಹೋದರು, ಸುಪ್ರೀಂ ಕೋರ್ಟ್ ಇದ್ದು ಈ ಸೆಬಿಯ ಈ ಮುಂದೆ ಏನಪ್ಪ ಅಧ್ಯಕ್ಷ ಮೇಲೆ ಹಾಕಿಬಿಟ್ರೆ ಅದನ್ನು ಅವರು ಎನ್ಕ್ವೈರಿ ಮಾಡ್ತಾರೆ, ಸ್ವತಂತ್ರವಾಗಿ ಎನ್ಕ್ವೈರಿ ಮಾಡೋ ಶಕ್ತಿ ಅವ್ರಿಗೆ ಅಂತೇಳಿ ಇವತ್ತಿನವರೆಗೂ ಆ ಹಿಂಡೆನ್ಬರ್ಗ್ ರಿಸರ್ಚ್ ಸೆಂಟರ್ ಇತ್ತಲ್ಲ ಅವರು ಆರೋಪ ಮಾಡಿದರು, ಆ ಆರೋಪ ಇವತ್ತಿಗೂ ಪ್ರೂವ್ ಆಗಿಲ್ಲ. ಅವರಿಗೂ ಸತ್ಯದಂತ ಹೇಳ್ತಾ ಇದ್ದಾರೆ, ಇವರನ್ನು ಎನ್ಕ್ವೈರಿನೂ ಮಾಡ್ತಾ ಇಲ್ಲ, ಹಾಗೆ ಮುಂದುವರೆದು.
ಯಾಕಪ್ಪಾದ್ರೆ ಈ ಹಿಂದೆ ನಾವು ಬುಚ್ಚ ಅವ್ರು ಮತ್ತು ಅವರಿಬ್ಬರು ಗಂಡ ಹೇಳ್ತಿಬ್ಬರು ಈ ಒಂದು ಅದಾನಿ ಗ್ರೂಪ್ ಜೊತೆ ತಮ್ಮನ್ನು ಗುರುತಿಸ್ಕೊಂಡು ಇಲ್ಲಿ ವ್ಯವಹಾರ ಮಾಡುವಂಥವ್ರು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಎನ್ಕ್ವೈರಿ ಆಗ್ತಾಯಿಲ್ಲ. ಇಂಡಿಯಾದಲ್ಲಿ ಮೋಸ್ಟ್ಲಿ ಅದು ಎನ್ಕ್ವೈರಿ ಆಗುವುದಿಲ್ಲ ಅನ್ನೋ ಮಾತನ್ನ ಈಗ ರಾಹುಲ್ ಗಾಂಧಿಯವರು ದೊಡ್ಡ ಪ್ರಮಾಣದಲ್ಲಿ ಮಾತಾಡ್ತಿದ್ದಾರೆ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಇವತ್ತು ಮತ್ತೆ ಒಮ್ಮೆ ಟಾರ್ಗೆಟ್ ಆಗಿದ್ದಾರೆ ಅದಾನಿಯವರು. ಟಾರ್ಗೆಟ್ ಅಲ್ಲ, ನಡೆದ ಹಂಗದಾರ ಅನ್ನುವಂಥ ಮಾತು ಬರ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ಗೌತಮ್ ಅದಾನಿಯವರು ಮೇನ್ ಸಂಸ್ಥಾಪಕರಿದ್ದರು, ಅವ್ರ ಮನೆ ಆರೋಪಿಸ್ತಿರ್ತಾರೆ. ಎರಡನೇದಾಗಿ ಸಾಗರ್ ಆರ್ ಅದಾನಿ ಅನ್ನೋರು, ಇವರು ಅದಾನಿ ಗ್ರೀನ್ ಎನರ್ಜಿ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕರು. ಇವರಿದ್ದಂಥ ಅವರು ಇದರಲ್ಲಿ ಮೇನ್ ಪಾತ್ರ ವಹಿಸಿದ್ದಾರೆ ಅನ್ನುವಂಥ ಮಾತುಗಳು ಬರ್ತದೆ. ಇವ್ರಿಗೂ ವಾರಂಟ್ ಇಶ್ಯೂ ಆಗಿದೆ. ಅದ ನಂತರ ಯುನಿತ್ ಜೈನ್ 2020 ಜುಲೈನಿಂದ May 2023 ಅದಾನಿ ಗ್ರೀನ್ ಎನರ್ಜಿಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕ ಮತ್ತು ಪ್ರಸ್ತುತ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ MD ಆಗಿದ್ದಾರೆ. ಇವ್ರ ಮೇಲೂ ಆರೋಪದ. ಇವರೆಲ್ಲರೂ ಈ ಕೆಲಸದಲ್ಲಿ ಆ ಲಂಚ ಕೊಡೋದ್ರಲ್ಲೇ ಕೊಡಿಸೋದ್ರಲ್ಲೇ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನುವಂಥ ಮಾತುಗಳು ಬರ್ತಾಯಿದ್ದಾವೆ. ನಂತರ ಅವಿನಿ ಜೈನ ಅಂತ ರಂಜಿತಾ ಗುಪ್ತಾ ಅನ್ನುವಂಥವ್ರು, ಆಮೇಲೆ ಶಿರಿಲ್ ಕ್ಯಾಬೆನ್ಸ್ ಅನ್ನುವಂಥವ್ರು, ಆಮೇಲೆ ಸೌರಭ್ ಅಗರ್ವಾಲ್ ಅನ್ನುವಂಥವ್ರು, ದೀಪಕ್ ಮಲ್ಹೋತ್ರ ಅನ್ನುವಂಥವ್ರು ಮತ್ತು ರೂಪೇಶ್ ಅಗರ್ವಾಲ್ ಅನ್ನುವಂಥವ್ರು, ಇವರೆಲ್ಲರೂ ಈ ಒಂದು ಆರೋಪಕ್ಕೆ ಒಂದು ಬಲಿ ಆದಂಥವ್ರು. ಅದರಲ್ಲೂ ಈ ಅಜೂರ್ ಮತ್ತು ಅದರ ಅಂಗಸಂಸ್ಥೆ ಕನ್ಸಲ್ಟೆಂಟ್ ಆಗಿ 2022 ಆರಂಭದಿಂದ ಜುಲೈವರೆಗೆ ಕೆಲಸ ಮಾಡಿದರು. ಅಜೂರ್ ಪವರ್ ಏನು ಸೆಂಟರ್ ಇತ್ತು ಅಲ್ಲಿ, ಎಲ್ಲಿ ಈ ವಿದ್ಯುತ್ ಉತ್ಪಾದನೆ ಆಗ್ತದಲ್ಲ ಅಲ್ಲಿ ಕೆಲಸ ಮಾಡಿದವರು. ಹಿಂಗೆ ಒಂದಕ್ಕೊಂದು ಲಿಂಕ್ ಇದ್ದ. ಇವರೆಲ್ಲರೂ ಕುಡ್ಕೊಂಡು ದೊಡ್ಡ ಪ್ರಮಾಣದ ಲಂಚ ತೊಗೊಂಡಿದ್ದಾರೆ, ಅಥವಾ ಕೊಡ್ಲಿಕ್ಕೆ ಹೋಗಿದ್ದಾರೆ, ತೊಗೊಂಡಿದ್ದಾರೆ ಅನ್ನೋದು ಕೊಡ್ಲಿಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ತಮ್ಮ ಎನರ್ಜಿ ಅಂದರೆ ತಮ್ಮ ಪವನ ಶಕ್ತಿ ಅಂದರೆ ವಿದ್ಯುತ್ ಶಕ್ತಿ ಜೊತೆಗೆ ಈ ಒಂದು ಸೌರ ವಿದ್ಯುತ್ ಶಕ್ತಿ ಮಾರಾಟ ಮಾಡಿಸೋ ಹಾಗೆ, ಯಾಕಂದರೆ ತಯಾರಾದ ಮಾರಾಟ ಆಗಬೇಕಲ್ಲ. ಆ ಮಾರಾಟದನ್ನು ಒಬ್ಬರು ತಯಾರು ಮಾಡ್ತಾರೆ, ಇನ್ನೊಬ್ರು ಕೊಳ್ಕೊಳ್ತಾರೆ, ಅದರೊಳಗೆ ದಲಾಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಮಾಡಿದ ಅದೇ ಕೆಲಸನ ಮಾಡಿದ್ದಾರೆ ಅವರು. ಈಗಾಗಲೇ ಹಿಂದೆ ನಮ್ಮ ಮೂರು ಕಾರ್ಯ ಕಾನೂನುಗಳು ಕೃಷಿ ಬಗ್ಗೆ ಬಂದಾಗ ಅದು ಹಿಂಗೆ ಇತ್ತು. ಕೃಷಿಕನ ಭೂಮಿ ಬೆಳೆ ಅವ್ರು ಬೆಳೀತಾರೆ, ಇವರು ಮಾರ್ಕೆಟ್ ಮಾಡ್ತಾರೆ, ಮಾರ್ಕೆಟ್ ಅದರೊಳಗೆ ರೇಟ್ ಏನು ಬರ್ತದೆ ಅದ್ರ ಲಾಭ ಕೊಡ್ತಾರೆ. ಸೇಮ್ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವರು. ಇಡೀ ದೇಶದ ಒಕ್ಕಲುತನವನ್ನು ಕೃಷಿಯನ್ನು ತಮ್ಮ ಕೈಯಾಗಿ ತೆಗೆದುಕೊಳ್ಳೋಸಲಾಗಿ, ತಮಗೆ ಬೇಕಾದ ಬೆಳೆ ಬೆಳ್ಕೊಂಡು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಡಿಸೋಲ್ಲ, ಸಿಕ್ಕಾಪಟ್ಟೆ ಲಾಭ ಇರ್ತದೆ ಅವರು. ಅಂಥದ್ದು ಇನ್ನೊಂದು ಮಾಡಿದ್ದಾರೆ, ಯಾಕಂದರೆ ಪವನಕ್ಕೂ ಏನು ಖರ್ಚು ಮಾಡಬೇಕಾಗಿಲ್ಲ, ಅದೇ ಕಾಲಕ್ಕೆ ಸೌರ್ಯ ಅಂದರೆ ಸೂರ್ಯನ ಶಕ್ತಿಗೂ ನಾವು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಟೆಕ್ನಾಲಜಿಗೆ ಅಲ್ಲಿ ಉತ್ಪಾದನೆ ಮಾಡೋರು ಕೊಡಬೇಕಾಗಿತ್ತು. ಅದನ್ನು ತಯಾರು ಮಾಡೋರು ಒಂದು ರೇಟ್ ಫಿಕ್ಸ್ ಮಾಡಿದರು. ಆ ರೇಟ ಇವರು ತಮ್ಮದ್ರಲ್ಲಿ ಸೇರಿಸಿ ಭಾರತದಲ್ಲಿ ಒಂದು ಹೆಚ್ಚಿನ ರೇಟ್ ಫಿಕ್ಸೇಷನ್ ಮಾಡಲಿಕ್ಕೆ ಹೊರಟಾಗ ಪ್ರೈವೇಟ್ ಕಂಪ್ನಿಗಳು ತೊಗೊಳ್ಳಿಲ್ಲ, ಯಾಕಂದರೆ ಇದರಿಂದ ನಮ್ಗೆ ಲಾಸ್ ಆಗ್ತದೆ ಮತ್ತು ಜನ ಕೊಂಡುಕೊಳ್ಳೋದಿಲ್ಲ ಆ ವಿದ್ಯುತ್ತಿನಂತೆ. ಅದಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಸರ್ಕಾರಗಳೇ ಟ್ರಿಪ್ಗೆ ಹಾಕೊಂಡು ತಿಳ್ಕೊಂಡು ಈ ದೇಶದ ಅನೇಕ ರಾಜ್ಯ ಸರ್ಕಾರಗಳಿಗೆ ಈ ಕೆಲಸ ಹಚ್ಚಿದ್ರು. ಆ ರಾಜ್ಯ ಸರ್ಕಾರ ಸಿಗಬೇಕಾಗಿ ಯಾರಿಗಾಗಿ ಸಿಗೋದು? ರಾಜಕಾರಣಿಗಳು ಸಹಿ ಮಾಡೋರು ಅಷ್ಟೇ, ಆದರೆ ಸಹಿ ಮಾಡೋದು ರೆಡಿ ಮಾಡೋರು ಕಾನೂನು ತಮಗೆ ಹೆಂಗೆ ಬೇಕಂಗೆ ಹೊರಳಿಸಿ ಬರೆಯುವಂಥವ್ರು ಯಾರಪ್ಪ? ಅಧಿಕಾರಶಾಹಿ ವರ್ಗ. ಆ ಅಧಿಕಾರಶಾಹಿ ವರ್ಗಕ್ಕೆ ಈಗ 2.5 ಸಾವಿರ ಕೋಟಿ ರೂಪಾಯಿಗಳನ್ನು ಇವರು ಲಂಚ ರೂಪದಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಇದು ಅನೈತಿಕವಾದದ್ದು ಮತ್ತು ಇಲ್ಲಿಗಲ್ಲ ಅಂತ ವ್ಯವಹಾರ ಆಗಿದೆ ಅಂತ ಕೂಡ ಅದನ್ನು ವಾರಂಟ್ ಹೊರಡಿಸಿದ್ದಾರೆ. ಇನ್ನು ಮುಂದೆ ಏನೇ ಅಂತ ಈಗಂತೂ ಅವರು ಅಲ್ಲಗಡೆದಲ್ಲಿ ಆರೋಪ ಮಾಡಿದ್ದಾರೆ. ಇದು ಇನ್ನೊಂದು ಹಿಂಡಿಯನ್ ಬರ್ಗ್ ಆಗೋದಾ ಅಥವಾ ನಿಶ್ಚಿತವಾಗಿಯೂ ಇದ್ರ ಮೇಲೆ ಆ್ಯಕ್ಷನ್ ಆಗೋದಾ ಅನ್ನೋದು ಇವತ್ತು ಮೂಲಭೂತ ಪ್ರಶ್ನೆ. ಇದಕ್ಕೆ ನೇರಾನೇರವಾಗಿ ನಮ್ಮ ಇಂಡಿಯಾ ಘಟಬಂಧನದ ಮುಖ್ಯಸ್ಥರು ರಾಹುಲ್ ಗಾಂಧಿಯವರು ಅವ್ರು ಇನ್ನುಳಿದವರು ಸಹ ನೇರವಾಗಿ ಹೇಳಿದ್ದಾರೆ ಇಲ್ಲೇನು ಆ್ಯಕ್ಷನ್ ಆಗುವುದಿಲ್ಲ ಇಂಡಿಯಾದೊಳಗೆ. FBI ಇದವರ ಅಥವಾ ಅಲ್ಲಿಯ ನ್ಯಾಯಾಂಗಗಳನ್ನು ಇವ್ರನ್ನ ಹಿಡಿಬೋದಷ್ಟ. ಹೀಗಾಗಿ ಇವತ್ತು ಅದಾನಿ ಅವರಿಗೆ ಅಮೆರಿಕಕ್ಕೆ ಹೋಗೋದಾಗಿರ್ಬೋದು, ಇನ್ನೊಂದು ಕಡೆ ಹೋಗೋದಾಗಿರ್ಬೋದು, ವ್ಯವಹಾರ ಮಾಡೋದಾಗಿರ್ಬೋದು, ಕೊಳ್ಳೋದು ತೆಗೆದುಕೊಳ್ಳೋದು ವ್ಯವಹಾರಗಳಾಗಿರ್ಬೋದು, ಎಲ್ಲದಕ್ಕೂ ಅಡ್ಡಗಾಲ ಆಗುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಈ ಸಂದರ್ಭ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇಂಡಿಯಾದಲ್ಲಿ ಅವ್ರು ಮಾಡ್ತಾರೆ, ಬಟ್ ಇನ್ನೊಂದು ದೇಶಗಳ ಜೊತೆ ಇನ್ನಷ್ಟು ಒಂದು ಸಾಗರೋತ್ತರವಾದಂತಹ ಒಂದು ವ್ಯವಹಾರ ಮಾಡಬೇಕು, ಇನ್ನಷ್ಟು ಇಂಟರ್ನ್ಯಾಷನಲ್ ಬೆಳಿಬೇಕು ಅಂತ ಆಸೆ ಇದ್ದಿದ್ದಕ್ಕೆ ಇವತ್ತು ಕೊಡ್ಲಿ ಏಟು ಬಿದ್ದಂಗೆ ಆಗಿದೆ ನಮ್ಮ ಈ ಒಂದು ಅದಾನಿ ಮತ್ತು ಅವ್ರ ಗ್ರೂಪ್ಗೆ. ಈ ಸಂದರ್ಭದಲ್ಲಿ ಅದಾನಿಯವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಮತ್ತು ಮೋದಿ ಅವರು ಯಾವ ರೀತಿಯಾಗಿ ವರ್ತಿಸ್ತಾರೆ ಅನ್ನೋದು ಭಾಳ ಮಹತ್ವದ್ದದ. ಯಾಕಂದರೆ ಸ್ವತಃ ಅಮೇರಿಕ ಇವತ್ತು ಮಿತ್ ಫ್ರೆಂಡ್, ಈಗ ಟ್ರಂಪ್ ಇದ್ದವರು ಟ್ರಂಪನ್ನು ಗೆದ್ದಿದ್ದಾರಲ್ಲ ಅಮೆರಿಕದಲ್ಲಿ, ಅವ್ರು ಭೇಟಿ ಆಗೋದು ಇಷ್ಟರಲ್ಲಿ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಸಮಸ್ಯೆ ಎದ್ದಿದ್ದು ಮಾತ್ರ ಒಂದು ರೀತಿಯಿಂದ ಏನಾಗಿದೆಪ್ಪ ಅಂದರೆ ಮೋದಿಯವ್ರಿಗೂ ಒಂದು ಹಿಂಬಡ್ತದಂಗಾಗಿದೆ, ಜೊತೆಗೆ ಅದಾನಿಯವರಿಗೂ ಏನಾಗಬಹುದು ಅನ್ನೋಂಥ ಒಂದು ಭಯನೂ ನಿಧಾನಕ್ಕೆ ಶುರುವಾಗಿದೆ. ಯಾಕಂತಂದರೆ ಸಣ್ಣ ಆರೋಪ ಅಲ್ಲ, ಇದು ಭಾಳ ದೊಡ್ಡ ಆರೋಪ. ಈ ಆರೋಪದಿಂದಾಗಿ ಅದಾನಿಯವರ ಒಂದು ಏನು ಕ್ರೆಡಿಬಿಲಿಟಿ ಅದಲ್ಲ ಇಂಟರ್ನ್ಯಾಷನಲಿ, ಅದು ಭಾಳ ಕಡಿಮೆ ಹೊಸ ಆಯ್ತುಗಳಿದ್ದಾವೆ. ಮತ್ತು ಇಲ್ಲೂ ನಮ್ಮ ಮಾರ್ಕೆಟ್ದಲ್ಲೂ ಶೇರ್ ಮಾರ್ಕೆಟ್ದಲ್ಲೂ ಭಾಳ ದೊಡ್ಡ ಹೊಡೆತು ಬೀಳು. ಈಗ ಬಿದ್ದದ
ಬಿಡುವ ಸಾಧ್ಯತೆಗಳಿದ್ದಾವೆ. ನೋಡೋರು ಇದು ಯಾವ ರೂಪ ಪಡಿತು ಅಂತೇಳಿ ಬಟ್ ಇವ್ರನ್ನ ಜೈಲಿಗೆ ಹಾಕಬೇಕು ಅನ್ನೋದು ಬೇಡಿಕೆಯನ್ನು ಈಗಾಗಲೇ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇಟ್ಟಿದ್ದಾರೆ. ಆದರೆ ಜೈಲಿಗೆ ಇವರು ಹಾಕುವುದಿಲ್ಲ ಮೋದಿ ಅವರು ಅಂತ ಅದರ ಸಂದರ್ಭದಲ್ಲಿ ಹೇಳಿದಾರೆ. ಅಂದರೆ ಅವರಿಬ್ಬರು ಒಬ್ಬರಿಬ್ಬರು ಮಿತ್ರರದಾರೆ, ಒಬ್ಬರ ಕೈ ಒಬ್ಬರ ಕೈಯಲ್ಲದ, ಒಬ್ಬರು ಜುಟ್ಟಿನ ಒಬ್ಬರ ಕೈಯಲ್ಲದ. ಹೀಗಾಗಿ ಯಾಕೆಂದರೆ ಎಲ್ಲ ಕೆಲಸ ಮಾಡೋದು ನಮ್ಮ ಮೋದಿಯವರ ಒಂದು ಪ್ರಧಾನಿಯಾಗಿ ಉಳಿಸಲುವಾಗಿ ಅಥವಾ ಅಧಿಕಾರಕ್ಕೆ ಮಾಡ್ತಿರ್ತಾರೆ ಇವರು ಅದಾನಿಯವರು ಅಂತೇಳಿ ಮತ್ತೊಮ್ಮೆ ಇವರಿಬ್ಬರು ಒಂದನ ಅಣ್ಣದ ಎರಡು ಮುಖಗಳು ಅಂತೇಳಿ ಅದಕ್ಕೆ ಒಂದು ಸಾಯಂ ತೆಗೆದುಕೊಂಡು ಹೇಳಿದ್ದಾರೆ. ಹೀಗಾಗಿ ಅದಾನಿಯವರ ಮೇಲಿನ ಈ ಲಂಚದ ಆರೋಪ ಎಷ್ಟು ಮಟ್ಟಿಗೆ ಸಿದ್ಧ ಆಗ್ತದೆ, ಇಂಥ ವಿಚಾರದಲ್ಲಿ ಯಾವ ರೀತಿಯಿಂದ ಹೊರಗೆ ಬರ್ತಾರೆ ನಮ್ಮಿವರು ಅದಾನಿಯವರು ಮತ್ತು ಮೋದಿಯವರು ಅನ್ನೋದು ಅಷ್ಟೇ ಕುತೂಹಲಕರ ಆಯಿತಂತ ಸಂಗತಿ ಆಗಿದೆ. ಇದು ಇವತ್ತು ಮತ್ತು ಮುಂದಿನ ದಿನಗಳಲ್ಲಿ ದಿನನಿತ್ಯ ನಡೆಯುತ್ತೆ, ಒಂದು ಚರ್ಚೆ ಆಗ್ಬೋದು, ಮತ್ತಷ್ಟು ನೋಡೋದು ಮುಂದಿನ ದಿನಗಳಲ್ಲಿ ಅಥವಾ ಇದೇ ದಿನವೂ ಆಗ್ಬೋದು. ಏನು ಡೆವಲಪ್ ಆಗ್ತದೆ ಅದರ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆಗೆ ನಾನು ಕಾಣಿಸ್ಕೊಳ್ತಾ ಇರ್ತೀನಿ. ಇದು ಹೇ ಸೀತಾರಾಮ್ ದ ಮೂಲ ರೂಪ ಒಂದು ನೋಡಿದಂಥ ವಿಷಯಗಳು ನಿಮ್ಮೊಂದಿಗೆ ಇಟ್ಟಿದೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ಬೇಕಾಗಿದ್ದು, ಇದು ನೀವು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕಪ್ಪ ಅಂದ್ರೆ H16 ಇದು ಇನ್ನೊಂದು ಹೆಸರು ನಮ್ಮ ಹೇ ಸೀತಾರಾಮ್ ಅದು H16 ನ್ಯೂಸ್ H16 ನ್ಯೂಸ್ ಇದು ಸತ್ಯದ ಕೈಗೆ ನಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.